ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಚೈತ್ರ ಶುಕ್ಲ ಪಕ್ಷದ ಪೌರ್ಣಮಿಯ ದಿನ ಆಂಜನೇಯನನ್ನು ಆರಾಧನೆ ಮಾಡೋದರಿಂದ ಎಲ್ಲ ದುರಾದೃಷ್ಟ ದೂರವಾಗಿ ಅದೃಷ್ಟ ಅನ್ನೋದು ಒಲಿದು ಬರ್ತಾ ಇರುತ್ತೆ ಪೌರ್ಣಮಿ ದಿನ ಮಂಗಳವಾರ ಅಥವಾ ಶನಿವಾರ ದಿನಗಳಲ್ಲಿ ಎಲ್ಲ ಕಾಮನೆಗಳನ್ನು ಶೀಘ್ರವಾಗಿ ಈಡೇರಿಸ್ಕೊಳ್ಬೇಕು ಅನ್ನೋರೆಲ್ಲರೂ ಸಹ ಹನುಮಂತನನ್ನು ಹೃದಯಪೂರ್ವಕವಾಗಿ ನಿಷ್ಠೆಯಿಂದ ಭಕ್ತಿಯಿಂದ ಹನ್ನೊಂದು ನಿಮಿಷ ಪ್ರಾರ್ಥನೆ ಮಾಡಿದರೆ ಅವರೆಲ್ಲ ಇಷ್ಟಾರ್ಥಗಳು ನೆರವೇರಿಸ್ಕೊಳ್ಬಹುದು ಕೋರಿಕೆ ಯಾವುದೇ ಇದ್ದರೂ ಸಹ ಅಂದರೆ ಬಹುದಿನಗಳಿಂದ ಆ ಕೋರಿಕೆ ನೆರವೇರ್ತಾ ಇಲ್ಲ ವೃತ್ತಿಗೆ ಸಂಬಂಧಪಟ್ಟಂತಹ ಹಣಕ್ಕೆ ಸಂಬಂಧಪಟ್ಟಂತಹ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಜೊತೆಗೆ ಗೌರ್ಮೆಂಟ್ ಕೆಲಸಕ್ಕೆ ಸಂಬಂಧಪಟ್ಟಂತಹ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಥ ಯಾವುದೇ ಕೋರಿಕೆ ಇರಲಿ ಅದೆಲ್ಲವನ್ನು ಸಹ ಶೀಘ್ರವಾಗಿ ನೆರವೇರಿಸ್ಕೊಳ್ಬಹುದು ಇದಕ್ಕೆ ಹನುಮಂತನನ್ನು ಹೃದಯಪೂರ್ವಕವಾಗಿ ಭಕ್ತಿಯಿಂದ ನಿಷ್ಠೆಯಿಂದ ಯಾರು ಆರಾಧನೆ ಮಾಡ್ತಾರೋ ಏಕಾಗ್ರ ಮನಸ್ಸಿನಿಂದ ಇದು ನೆರವೇರುತ್ತೆ ಅನ್ನೋ ಒಂದು ಬಲವಾದ ನಂಬಿಕೆಯಿಂದ ಆತನ ಆರಾಧನೆ ಮಾಡೋದು ತುಂಬ ಬೇಗ ಅದೃಷ್ಟವನ್ನು ತಂದು ಕೊಡುತ್ತೆ ಯಾವುದೇ ಕೆಲಸ ಮಾಡ್ತಾ ಅದು ವೈಫಲ್ಯ ಆಗ್ತಾ ಇದೆ ಅದೃಷ್ಟ ಇಲ್ಲದೆ ಸದಾ ಮನಸ್ತಾಪ ಜಗಳ ಅಂತ ರೋಸಿ ಹೋಗ್ತಾ ಇದ್ರೆ ಇದೊಂದು ಪ್ರಯತ್ನವನ್ನು ಮಾಡಿ ನೋಡಿ ಹನುಮಂತನ ಪೂಜೆ ಮಾಡೋದ್ರಿಂದ ವಾಯುವೇಗದಲ್ಲಿ ಅದು ಆರೋಗ್ಯವನ್ನು ತಂದುಕೊಡುತ್ತೆ ಜೊತೆಗೆ ಅನ್ಕೊಂಡಿದ್ದಂತಹ ಕೆಲಸಗಳು ಅಂದರೆ ಯಾವ ಕೋರಿಕೆಗಳಿದ್ದರೂ ಸಹ ಅದು ಬೇಗ ನೆರವೇರಿಬಿಡುತ್ತೆ ಇದನ್ನು ಮಾಡಬೇಕು ಅನ್ನೋದಾದರೆ ಏನು ಮಾಡಬೇಕು ಈ ತರ ಹನುಮಂತನ ಅನುಗ್ರಹ ಬೇಕು ಅನ್ನೋ ಬಯಸೋರೆಲ್ಲರೂ ಸಹ ಈ ಪೌರ್ಣಮಿಯ ದಿನ ಅಂದ್ರೆ ಗುರುವಾರ ಬರುತ್ತೆ ಈ ಸಲ ಪೌರ್ಣಮಿ ಅಥವಾ ಮಂಗಳವಾರ ಮತ್ತು ಶನಿವಾರಗಳಲ್ಲಿ ಬೂಂದಿ ಲಡ್ಡುವನ್ನ ದೇವರಿಗೆ ಅರ್ಪಣೆ ಮಾಡಬೇಕು ಬೆಲ್ಲದ ಆರತಿಯನ್ನ ಅಂದ್ರೆ ಬೆಲ್ಲದ ಅಚ್ಚು ಬರುತ್ತಲ್ಲ ಅದರಲ್ಲಿ ತುಪ್ಪವನ್ನ ಹಾಕಿ ಬತ್ತಿಯನ್ನ ಹಾಕಿ ಆ ದೀಪವನ್ನ ಬೆಳಗಿ ಕೇಸರಿ ಬಣ್ಣದ ವಸ್ತ್ರವನ್ನ ಆ ದೇವರಿಗೆ ಅರ್ಪಿಸಬಹುದು ಇಲ್ಲ ಅಂತಂದರೆ ಕೇಸರಿ ಅಂದರೆ ಸಿಂಧೂರವನ್ನು ಹನುಮಂತನಿಗೆ ಅರ್ಪಣೆ ಮಾಡಬೇಕು ಸಿಂಧೂರವನ್ನು ಗಂಡಸರು ಮಾತ್ರ ಈ ಆಂಜನೇಯನಿಗೆ ಕೊಡಬೇಕು ಹೆಣ್ಣುಮಕ್ಕಳೆಲ್ಲ ಇನ್ನು ತುಂಬ ಕಷ್ಟ ಇದೆ ತುಂಬ ಶತ್ರುತ್ವ ಬೆಳೀತಾ ಇದೆ ನಮ್ಮನ್ನು ಕಂಡ್ರೆ ಯಾರಿಗೂ ಆಗ್ತಾ ಇಲ್ಲ ನಾವು ಅಂದ್ಕೊಂಡಿದ್ದ ಕೆಲಸದಲ್ಲೆಲ್ಲ ಯಾವುದೋ ಒಂದು ತೊಂದರೆ ಇದೆ ಅದರಿಂದ ನಮ್ಗೆ ಜಯ ಸಿಗಬೇಕು ಅಂತಂದರೆ ಹನುಮಂತನ ಮುಂದೆ ಸುಂದರ ಕಾಂಡವನ್ನು ಪಠಿಸಬೇಕು ಸುಂದರಕಾಂಡ ಬರಲಿಲ್ಲ ಅಂತಂದರೆ ಹನುಮಾನ್ ಚಾಲಿಸವನ್ನು ಹನ್ನೊಂದು ಬಾರಿ ಪಠಿಸಬೇಕು ಅದು ಆಗಲಿಲ್ಲ ಅಂತಂದರೆ ಓಂ ಹಂ ಹನುಮತೇ ನಮಃ ಯಾರು ಬೇಕಾದರೂ ಈ ಮಂತ್ರವನ್ನು ನೂರೆಂಟು ಬಾರಿ ಪಠನೆ ಮಾಡೋದ್ರಿಂದ ಶೀಘ್ರ ಫಲಗಳನ್ನು ಪಡಿಬಹುದು ಯಾವುದೇ ಇದರಲ್ಲಿ ಒಂದು ಗೊಂದಲ ಇಲ್ಲ ಹನುಮಂತ ಶರವೇಗದಲ್ಲಿ ಅಂದರೆ ವಾಯು ವೇಗದಲ್ಲಿ ಎಲ್ಲ ಕಾರ್ಯಗಳನ್ನು ಜಯವನ್ನು ಕೊಡ್ತಾನೆ ಇನ್ನೂ ಸ ಹನುಮಾನ್ ಚಾಲಿಸದಲ್ಲಿ ಬಂದಿರತಕ್ಕಂತಹ ನಾಸೈ ರೋಗ ಹರೈ ಸಬಬೀರ ಜಪತಿ ನಿರಂತರ ಹನುಮತ ಬೀರ ಈ ಒಂದು ಶ್ಲೋಕವನ್ನು ಹನ್ನೊಂದು ಅಥವಾ ಇಪ್ಪತ್ತೇಳು ಸಲ ಯಾರು ಹೇಳ್ತಾರೋ ಅವರಲ್ಲಿರ್ತಕ್ಕಂಥ ಅನಾರೋಗ್ಯ ದೂರವಾಗಿ ಆರೋಗ್ಯ ಪಡಿಬಹುದು ಇನ್ನು ಯಾವಾಗಲೂ ಕಷ್ಟ ಸಂಕಷ್ಟ ಯಾವುದು ಒಣಗೂಡ್ತಾ ಇಲ್ಲ ಅಂತ ಅನ್ನೋದಾದರೆ ಸಂಕಟ ಕಟೈ ಮಿಟೈ ಸಬಬೀರ ಜೋಸುಮಿರೈ ಹನುಮತ ಬಲಬೀರ ಈ ಮಂತ್ರಗಳನ್ನು ನೂರೆಂಟು ಬಾರಿ ಇಲ್ಲ ಸಾಧ್ಯ ಆಗಲಿಲ್ಲ ಅಂತಂದರೆ ಇಪ್ಪತ್ತೆಂಟು ಬಾರಿ ಆದರೂ ಪ್ರತಿನಿತ್ಯ ಹೇಳ್ಕೊಳ್ಳೋದು ಇಲ್ಲ ಮಂಗಳವಾರ ಶನಿವಾರ ಪೌರ್ಣಮಿಯ ದಿನ ವಿಶೇಷವಾಗಿ ಗುರುವಾರ ಹೇಳ್ಕೊಳ್ಳಿ ಖಂಡಿತ ಶೀಘ್ರದಲ್ಲಿ ಆ ಹನುಮಂತ ಎಲ್ಲರಿಗೂ ಒಳ್ಳೆಯದನ್ನು ಮಾಡ್ತಾನೆ ಇನ್ನು ಯಾವ ಯಾವ ರಾಶಿಯವರು ಹನುಮಂತನ ಯಾವ ಒಂದು ಮಂತ್ರವನ್ನು ಹೇಳ್ಕೊಳ್ಬಹುದು ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸೀನಿ ಅಲ್ಲಿವರೆಗೂ ಇದನ್ನು ಅರ್ಥ ಮಾಡಿಕೊಳ್ಳಿ ಇದನ್ನು ಕಲ್ತ್ಕೊಳ್ಳಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಶ್ಲೋಕಗಳನ್ನು ಮನನ ಮಾಡಿಕೊಳ್ಳಿ ಹೇಳುವಂತಹ ಪ್ರಯತ್ನವನ್ನು ಮಾಡಿ ಶೀಘ್ರ ಫಲಗಳನ್ನು ಪಡಿಬಹುದು